ನಾನು ತಮ್ಗೆ ಹೇಳಿದ್ದೀನಿ ಸರ್, ಯಾವುದೇ ಒಂದು ಆರ್ಟಿಕಲ್ 341 ಅಮೆಂಡ್ಮೆಂಟ್ ತರಬೇಕಾದರೆ ಪ್ರಕ್ರಿಯೆಗಳಿದೆ. ನಾವು ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೀವಿ, ಒಂದು ಎರಡು ಕಡೆ ಪ್ರಕ್ರಿಯೆ ಪ್ರಾರಂಭ ಮಾಡಿದೆ. ಒಂದು ಸುಪ್ರೀಂ ಕೋರ್ಟು ಎಲ್ಲ ರಾಜ್ಯಗಳಿಗೆ ನೋಟಿಸನ್ನು ಕೊಟ್ಟಿದೆ. ಏನು ಲಾರ್ಜರ್ ಬೆಂಚ್ ಬಗ್ಗೆ ಕಾನ್ಸ್ಟಿಟ್ಯೂಟ್ ಮಾಡಿ ಕೊಡೋಣ ಹೇಳೋದ್ರ ಬಗ್ಗೆ ಫೈಲ್ ಬಗ್ಗೆ ಮತ್ತೊಂದು ಕೇಸ್ ನಡೀತಾ ಇದೆ. ಅದು ನೋಟಿಸನ್ನು ಎಲ್ಲ ರಾಜ್ಯಗಳಿಗೂ ಕೊಟ್ಟಿದೆ. ಆ ರಾಜ್ಯ ಅವ್ರಿಗೂ ಉತ್ತರ ಕೆಲವು ರಾಜ್ಯಗಳನ್ನು ಕೊಟ್ಟಿದ್ದಾರೆ. ಅದು ಪ್ರಕ್ರಿಯೆ ಸರ್. ಏಕಾಏಕಿ ಅಮೆಂಡ್ಮೆಂಟನ್ನು ನನ್ನ ಸರ್ಕಾರ ಇದೇನು ಬಿಟ್ಟಿದೆ, ಏಕ್ದಮ್ ಅಮೆಂಡ್ಮೆಂಟ್ ಮಾಡೋಕ್ಕೆ ಆಗೋದಿಲ್ಲ ಸರ್. ಆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಮತ್ತು ನ್ಯಾಷನಲ್ ಎಸ್ ಸಿ ಕಮಿಷನ್ ಇದೆ, ಅದರಿಂದ ರಾಜ್ಯ ಸರ್ಕಾರಗಳಿಗೆ ನೋಟಿಸನ್ನು ಕೊಟ್ಟಿದೆ. ಆ ನೋಟಿಸ್ ಕೊಟ್ಟ ನಂತರ ಮತ್ತೆ ತಮಗೆಲ್ಲ ಗೊತ್ತಿರ್ಬೋದು, ಹಿಂದೆ ಈ ಬಗ್ಗೆ ಗಂಭೀರವಾದ ಚರ್ಚೆ ಆದಾಗ ಎಸ್ ಸಿ ಎಸ್ ಸಿ ಕಮಿಷನ್ನಿಂದ ಚೇರ್ಮನ್ನು ಕರ್ನಾಟಕಕ್ಕೆ ಬಂದಿದ್ದರು. ಸಾರ್ವಜನಿಕರ ಜೊತೆ ಒಂದು ಹೀರಿಂಗ್ ಮಾಡ್ತಾರೆ ಸರ್, ಸಾರ್ವಜನಿಕರ ಜೊತೆ ಹೀರಿಂಗ್ ಎಲ್ಲ ವರ್ಗಗಳಿಗೆ ಸಭೆಯನ್ನು ಕದ್ದು ಹಿಯರಿಂಗನ್ನು ಮಾಡ್ತಾರೆ. ಹಿಯರಿಂಗನ್ನು ಮಾಡಿ ವರದಿಯನ್ನು ಕೊಡ್ತಾರೆ. ಆ ಪ್ರಕ್ರಿಯೆ ಕೇಂದ್ರ ಸರ್ಕಾರ ಪ್ರಾರಂಭ ಮಾಡಿದೆ ಸರ್. ಎಸ್ ಸರ್, ಥ್ಯಾಂಕ್ ಯು. ರಾಜ್ಯ ಬಿಜೆಪಿಗಿರುವ ಬದ್ಧತೆ ಕೇಂದ್ರ ಬಿಜೆಪಿಗಿಲ್ಲ, ಎಸ್ ಸಿ ಎಸ್ ಸಿ ಒಳ ಮೀಸಲಾತಿ ವಿಚಾರದಲ್ಲಿ. ಯಾಕಂತಂದ್ರೆ ರೈಟ್ ಟು ರಾಂಗ್ ಚುನಾವಣಾ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ಸರ್ಕಾರ ಒಂದು ನಿರ್ಧಾರ ತಗೊಳ್ತು. ಈಗ ನೀವು ಸುಪ್ರೀಂ ಕೋರ್ಟ್ ಆ ಕೋರ್ಟ್ ಈ ಕೋರ್ಟ್ ಅಂತ ತೇಪೆ ಹಚ್ಚುವಂತಹ ಕೆಲಸ ಆಗ್ತಿಲ್ವಾ? ಬರೀ ಓಟ್ಗೋಸ್ಕರ ಕೇಂದ್ರ ನಾನು ರಾಜ್ಯ ಬಿಜೆಪಿ ಬಗ್ಗೆ ಮಾತಾಡಲ್ಲ, ಕೇಂದ್ರ ಬಿಜೆಪಿ ಅವರು ಇದನ್ನ ವೋಟ್ ಬ್ಯಾಂಕ್ ಆಗಿ ನೀವು ಮಿಸ್ಯೂಸ್ ಮಾಡ್ಕೊಂತಾ ಇದ್ರೆ ಅಲ್ವಾ? ತಮಗೆ ಹೇಳೋದು ನಾನು, ಒಂದು ಆರ್ಟಿಕಲನ್ನು ಅಮೆಂಡ್ಮೆಂಟನ್ನು ಮಾಡಬೇಕಾದ ಪ್ರಕ್ರಿಯೆಗಳ ಬಗ್ಗೆ ಹೇಳಿದೆ. ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೀವಿ. ಡಾಕ್ಟರ್ ಬಿ ಆರ್ ಕೊಟ್ಟಂಥ ಸಂವಿಧಾನವನ್ನು ಏಕೆ ಹಾಕಿ ಅಮೆಂಡ್ಮೆಂಟ್ಗಳನ್ನು ಮಾಡೋಕ್ಕಾಗೋದಿಲ್ಲ? ಅದು ಈ ದೇಶದ ಶೋಷಿತ ವರ್ಗದ ಬಗ್ಗೆ ಮಾತಾಡೋ ಸಮಯದಲ್ಲಿ ಯಾವ ರೀತಿಯ ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡಬೇಕು, ರಾಜ್ಯಗಳನ್ನು ಅಭಿಪ್ರಾಯ ಫೆಡರಲ್ ಸಿಸ್ಟಮಲ್ಲಿ ರಾಜ್ಯಗಳ ಅಭಿಪ್ರಾಯವನ್ನು ಪಡಿಬೇಕು. ಫೆಡರಲ್ ಸಿಸ್ಟಮಲ್ಲಿ ಅಲ್ಲ ಅಲ್ಲ ಸರ್, ಸರ್ ಡೋಂಟ್ ಪ್ಲೀಸ್ 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 ಪ್ಲೀಸ್, ತಾವು ಮಾಧ್ಯಮದವ್ರು ಇದ್ದೀರಾ, ತಾವು ಮಾಧ್ಯಮದವ್ರು ಇದ್ದೀರಾ? ನಾನು ಹೇಳಿ ಸರ್, ನೀವು ಏನೇ ಇದ್ರು ಸಹ ನಾನು ತಮ್ಗೆ ಹೇಳೋದು, ಫೆಡರಲ್ ಸಿಸ್ಟಮಲ್ಲಿ ರಾಜ್ಯಗಳ ಅಭಿಪ್ರಾಯನ ಪಡೋದು ಸಂಪ್ರದಾಯ ಅಂತಲ್ಲ, ಕಾನೂನುಬದ್ಧ. ಎಸ್ ಸಿ ಎಸ್ ಸಿ ಎಸ್ ಸಿ ಕಮಿಷನ್ನು ಹಿಯರಿಂಗ್ ಮಾಡೋದು ಸಾರ್ವಜನಿಕ ಮಧ್ಯೆ ಕಾನೂನುಬದ್ಧ, ಅದಕ್ಕೆ ಒಂದು ಕಮಿಷನ್ ಇದೆ. ಆ ಎಲ್ಲ ಪ್ರಕ್ರಿಯೆಗಳು ಪ್ರಾರಂಭ ಮಾಡಿದ್ದೀವಿ. ಆ ಪ್ರಾರಂಭ ಮಾಡಿದ ಭವಿಷ್ಯದ ದಿನಗಳಲ್ಲಿ ಬಿ ಜೆ ಪಿಯ ಬದ್ಧತೆ ಈ ದೇಶಕ್ಕೆ ರಾಜ್ಯಕ್ಕೆ ಗೊತ್ತಾಗ್ತದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.